ನೆನ್ನೆ ರಾಜ್ಯಾದ್ಯಂತ ವೈಕುಂಠ ಏಕಾದಶಿ ಪ್ರಯುಕ್ತ ನಗರದ ಹಲವು ವಿಷ್ಣು ದೇವಾಲಯಗಳಲ್ಲಿ ಅದ್ದೂರಿ ವೈಕುಂಠ ಏಕಾದಶಿ ಆಚರಣೆ ಮಾಡಿದ್ರು. ಆದರೆ ಅದೇ ರಾತ್ರಿ ತಡರಾತ್ರಿ ನೆಲಮಂಗಲ ನಗರದ ಹೆಸರುಘಟ್ಟ ರಸ್ತೆಯ ಚಿಕ್ಕಬಳ್ಳಾಪುರ ಸಮೀಪದಲ್ಲಿರುವಂತಹ ಸಂತೆಬೀದಿಯ ಶ್ರೀ ಚನ್ನಕೇಶ್ವರ ಸ್ವಾಮಿಯ ದೇವಾಲಯದ ಬೀಗವನ್ನು ಕತ್ತರಿಸಿದ ಕಳ್ಳರು ಹುಂಡಿ ಹಣವನ್ನು ಕದ್ದು ಎಸ್ಕೇಪ್ ಆಗಿದ್ದಾರೆ. ಇನ್ನು ನಿನ್ನೆ ಮುಂಜಾನೆಯಿಂದ ತಡರಾತ್ರಿವರೆಗೂ ಶ್ರೀ ಚನ್ನಕೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ನೆರವೇರಿದ್ದು ದೇವರ ದರ್ಶನಕ್ಕೆ ಅಪಾರ ಭಕ್ತರ ಹಿಂಡೆ ಹರಿದು ಬಂದಿದೆ. ಭಕ್ತರು ಕಾಣಿಕೆ ಹಣವನ್ನ ಹುಂಡಿಯಲ್ಲಿ ಹಾಕಿದ್ದರು. ಇದೇ ಸಮಯವನ್ನ ಹೊಂಚು ಹಾಕಿದ ಕಳ್ಳರು ಯಾವುದೋ ಆಯುಧದಿಂದ ದೇವಾಲಯದ ಬೀಗ ಹೊಡೆದು ಹುಂಡಿಯಲ್ಲಿದ್ದ ಸುಮಾರು 80,000 ರಿಂದ 1 ಲಕ್ಷದವರೆಗೂ ಕಾಣಿಕೆ ಹಣವನ್ನ ಕಳ್ಳತನ ಮಾಡಿದ್ದಾರೆ. ಈ ಪ್ರಕರಣ ಸಂಬಂಧ ಸೋಲದೇವನಹಳ್ಳಿ ಠಾಣಾ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳ ಪತ್ತೆಗಾಗಿ ಬಲೆ ಬೀಸಿದ್ದಾರೆ. ತಗ್ಗಿಕುಪ್ಪೆ ಶ್ರೀಧರ್, ಅಮುಕ್ ಟಿವಿ, ನೆಲಮಂಗಲ.